ಉತ್ತರ ಕರ್ನಾಟಕದ ಹೆಮ್ಮೆಯ ಕಲೆಗೆ ಬೆಲೆ ತಂದುಕೊಟ್ಟು ಸದಾ ಹೊಸತನದ ಕನಸು ಕಾಣುವ ಮಹಾನ್ ಕನಸುಗಾರ ಎಂದರೆ ದಿವಂಗತ ಡಾಕ್ಟರ್ ತಿಪ್ಪಣ್ಣ ಸೊಲ್ಬಕ್ನವರ್ ಅವರು ಅಂದುಕೊಂಡಿದ್ದನ್ನ ಸಾಧಿಸಲು ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದರು ಎಂದು ಹಾವೇರಿಯ ಸಾಹಿತಿ ಸತೀಶ್ ಕುಕರ್ಣಿ ಹೇಳಿದರು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಗೊಟಗೋಡಿ ದುಣಸಿ ರಸ್ತೆಯಲ್ಲಿರುವ ಸೋಲ್ಬಕ್ನವರ ಶಿಲ್ಪ ಕುಟೀರದಲ್ಲಿ ಶುಕ್ರವಾರ ನಡೆದ ದಿವಂಗತರ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಸೋಲ್ಬಕ್ನವರ ಶಿಲ್ಪ ಕಲಾಕೃತಿ ಅನಾವರಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಲಾವಿದರು ಅಮರ ಅವರ ಕಲಾಕೃತಿಗಳು ಸದಾ ನಮ್ಮೊಂದಿಗಿದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತವೆ ಕಲಾವಿದರು ದೇಶಕ್ಕೆ ಕೊಡುತ್ತಿರುವ ಅಪೂರ್ವ ಕೊಡುಗೆಗಳಿಂದ ನಿಲ್ಲದು ಕಲಾಯಾನ ಎಂಬ ಸಂದೇಶ ಸಾರ್ವಕಾಲಿಕ ಸತ್ಯ ಎಂದು ಹೇಳಿದರು ನಿವೃತ್ತ ಪ್ರಾಚಾರ ಎಲ್ಗಾರ್ ಮಾತನಾಡಿ ಬದುಕಿದರೆ ನನ್ನ ಒಡನಾಡಿ ತಿಪ್ಪಣ್ಣನಂತೆ ಬದುಕಬೇಕು ಎಂತದೇ ಸಮಸ್ಯೆ ಬಂದರೂ ಆತ ನಗು ನಗುತ್ತಾ ಎದುರಿಸುತ್ತಿದ್ದ ಅವರ ಆದರ್ಶ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು ಆತನೊಂದಿಗಿನ ಕಲಾಯನ ಎಂದಿಗೂ ಮರೆಯಲಾಗದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತಾಲೂಕಿನ ಪಕ್ಕಿರೇಶ್ ಕೊಂಡಾಯಿ ಕೊಟ್ರೇಶ್ ಮಾಸ್ತರ್ ಬೆಳಗಳಿ ಚನ್ನಬಸಪ್ಪ ಬೆಂಡಿಗೇರಿ ಹಾಗೂ ಧಾರವಾಡದ ಕಲಾವಿದ ಡಾಕ್ಟರ್ ಪ್ರತಾಪ್ ಬೌರೂಪಿ ಕೊಟೀರದ ಶಿಲ್ಪಕಲಾವಿದರಾದ ಗುರುಪಾದ ಹರಿಜನ್ ಹಾಗೂ ಸಂಗಮೇಶ್ ನಿಗದಿ ಅವರನ್ನ ಸೊಲ್ಬಕ್ನವರ ಶಿಲ್ಪಕಲಾ ಕುಟೀರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಬಸವರಾಜ್ ಶಿಗ್ಗಾಂವ್ ಮತ್ತು ತಂಡದವರಿಂದ ದೊಡ್ಡಾಟದ ಹಾಡುಗಾರಿಕೆ ಗ್ರಾಮರಂಗ ಇಂಗಳಿಗೆ ಅವರಿಂದ ದೊಡ್ಡಾಟದ ಸ್ತ್ರೀ ಕುಡಿತ ಪ್ರದರ್ಶನ ಹಾಗೂ ಕುಮಾರ್ ತಡ್ಸದ್ ಮತ್ತು ಸಂಗಡಿಗರಿಂದ ಜಾನಪದ ಹಾಡುಗಾರಿಕೆ ಕಾರ್ಯಕ್ರಮ ನಡೆದವು ಬ್ಯಾಡಗಿ ಶಿಲ್ಪ ಕಲಾವಿದ ಹರೀಶ್ ಮಾಳಪ್ಪನವರು ಮಣ್ಣು ಶಿಲ್ಪ ಪ್ರಾತ್ಯಕ್ಷತೆ ತೋರಿಸಿದರು ಕಾರ್ಯಕ್ರಮದಲ್ಲಿ ವೆಂಕಟಪ್ಪ ಪ್ರಶಸ್ತಿ ಪ್ರಸ್ತುತ ಹಿರಿಯ ಕಲಾವಿದ ಚೀಸು ಕೃಷ್ಣ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿದರು ಸಾವಿತ್ರಮ್ಮ ಸೋಲ್ಬಕ್ನವರ್ ಡಾಕ್ಟರ್ ಶ್ರೀಶೈಲ್ ಹುದ್ದಾರ್ ಡಾಕ್ಟರ್ ಸುಜಾತ ಅಕ್ಕಿ ಎಂಎಸ್ ಮಾಳ್ವಾಡ್ ಕುಮಾರ್ ಕಾಟಿನಹಳ್ಳಿ ಪರಿಮಳ ಜೈನ್ ಚಂದ್ರಪ್ಪ ಸೊಬಟಿ ಅರುಣ್ ಜೋಳದ ಕುಡ್ಲಿಗಿ ರಾಜಹರ್ಷ ಸೋಲ್ಬಕ್ನವರ್ ಜೈಶ್ರೀ ಸೋಲ್ಬಕ್ನವರ್ ಅಲ್ತಾಫ್ ಯತ್ನಾಳ್ ನಿಂಗಪ್ಪ ಗುಡಿಗೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು